Initial control standby. Standby going on at 5, 4, 3, 2, 1. Namaskar. ಸತ್ಯಮೇವ ವಿಜಯತೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಂಧುಗಳೇ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇಶದ ಭ್ರಷ್ಟಾತಿ ಭ್ರಷ್ಟ ನಡುಕ ಹುಟ್ಟಿಸೋ ಹಗರಣಗಳು, ಅವ್ಯವಹಾರಗಳು, ದುರ್ನಡತೆ ಇವೆಲ್ಲವುಗಳಿಗೆ ಮೂಕ ಸಾಕ್ಷಿಯಾಗಿದೆ ಈ ದೇಶ. ಇಂಥ ಬಹುದೊಡ್ಡ ಜಾಲ, ದೇಶವನ್ನೇ ಕಿತ್ತು ತಿನ್ನೋ ನರಿಬುದ್ಧಿಯ ಮಾರ್ಜಾಲ, ಇವರನ್ನ ಭೇದಿಸೋಕೆ ಈವರೆಗೆ ಯಾರಿಂದೂ ಸಾಧ್ಯವಾಗಿರಲಿಲ್ಲ. ಆದರೆ ನೀವು ನಂಬಲೇಬೇಕಾದಂತಹ ಸಂಗತಿಯೊಂದಿದೆ. ದೇಶದ ಅಭಿವೃದ್ಧಿಗೆ ಮಾರಕವಾಗಬಲ್ಲಂತಹ ಇಂಥ ಎಲ್ಲ ಭ್ರಷ್ಟಾಚಾರಗಳ ಬಯಲಿಗೆಳೆಯೋಕ್ಕೋಸ್ಕರ ಒಬ್ಬ ವ್ಯಕ್ತಿ ತನ್ನ ಕೂಟುಕು ಕಾರ್ಯಾಚರಣೆ ಸ್ಟಿಂಗ್ ಆಪರೇಷನ್ ಇದರ ಮುಖಾಂತರ ದೇಶದ ಬಹುದೊಡ್ಡ ಅವ್ಯವಹಾರಗಳು, ಭ್ರಷ್ಟಾಚಾರಗಳು ಇಂಥವೆಲ್ಲವನ್ನ ಅವರ ಮೂಲ ಜಾತಕಗಳೊಟ್ಟಿಗೆ ಬಯಲು ಮಾಡುವಂಥ ಕೆಲಸವನ್ನ ತುಂಬು ದೇಶಾಭಿಮಾನದಿಂದ ಮಾಡಿಕೊಟ್ಟಿದ್ದಾರೆ. ದೇಶದ ಬೆಳವಣಿಗೆಗೆ ಮಾರಕವಾಗುವಂತಹ ಭ್ರಷ್ಟಾತಿ ಭ್ರಷ್ಟರೊಬ್ಬರನ್ನು ಬಿಡದೆ ಅವರ ಮೂಲ ಜಾತಕಗಳನ್ನ ಅನಾವರಣ ಮಾಡಿದಂಥ ಈ ಧೀಮಂತ ವಿಶೇಷ ವ್ಯಕ್ತಿ ಬನ್ನಿ, ಈ ದಿವಸ ಮತ್ತು ಎಷ್ಟು ಭ್ರಷ್ಟಾತಿ ಭ್ರಷ್ಟ ದುರುಳರು ಹಿಂದಿನ ಕಾರ್ಯಕ್ರಮದಲ್ಲಿ ಅನಾವರಣವಾಗಲಿದ್ದಾರೆ, ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಸತ್ಯಮೇವ ವಿಜಯತೆಯಲ್ಲಿ ಬನ್ನಿ ಅವರನ್ನ ಎದುರುಗೊಳ್ಳೋಣ. ಆತರ ಮಾಡದೆ ವೆಲ್ಕಮ್ ಟು ದ ಗ್ರೇಟ್ ಇಂಡಿಯನ್ ಟಿವಿ ಚಾನಲ್. ಬನ್ನಿ ಬನ್ನಿ, ಹಾಟ್ ಸೀಟ್ ನಿಮ್ಗೆ ಹಾಕಾದಿದೆ. ಬನ್ನಿ ಬನ್ನಿ ಬನ್ನಿ, ಈ ಹುಗುಚ್ಛ ನಿಮಗಾಗಿ. ಪ್ಲೀಸ್ ಬಿ ಸೀಟೆಡ್. ಸಿದ್ಧಾರ್ಥ್ ಅರ್ಥಾತ್ ಸಿದ್ಧ ಅವರೇ, ಸತ್ಯಮೇವ ವಿಜಯತೆ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಹೇಳಿ ಸಿದ್ಧ ಅವರೇ, ತಾವು ಒಬ್ಬ ಸಾಮಾನ್ಯ ದಲ್ಲಾಳಿ, ಅಮ್ಯ ಬ್ರೋಕರ್, ಸ್ಟೇಟ್ ಗವರ್ಮೆಂಟ್ ಇಂದ ಹಿಡಿದು ಸೆಂಟ್ರಲ್ ಗವರ್ಮೆಂಟ್ ವರೆಗೆ ಬೇಕಾದಷ್ಟು ಡೀಲಿಂಗ್ಸ್ ಮಾಡಿಸಿದ್ದೀರಿ. ಈ ಎಲ್ಲ ವ್ಯವಹಾರಗಳಲ್ಲಿ ಲೀಗಲ್ ಎಷ್ಟು, ಇಲ್ಲೀಗಲ್ ಎಷ್ಟು? ಸರ್, ನಾನು ತುಂಬಾ ಡೀಲ್ಗಳು ಮಾಡಿದ್ದೀನಿ, ಅದರಲ್ಲಿ ದೊಡ್ಡದೂ ಇದೆ ಚಿಕ್ಕದೂ ಇದೆ. ಕಮಿಷನ್ ಎಷ್ಟು ಬರುತ್ತೆ ಅಂತ ತಲೆ ಕೆಡಿಸ್ಕೊಂಡಿದ್ದೀನಿ ವಿನಃ ಇದರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅಂದ್ರೆ ನಿಮ್ಮ ಮನಸಾಕ್ಷಿಗೆ ಒಳ್ಳೆದು ಕೆಟ್ಟದನ್ನು ನಿಷ್ಕರ್ಷ ಬೇಕಿರಲಿಲ್ಲ. ಹಾಗಲು ಬಿಡಿ, ನೀವು ಇಷ್ಟೊಂದು ಡೀಲ್ ಮಾಡಿಸಿದ್ದೀರಿ, ಈ ಡೀಲ್ಗಳಲ್ಲಿ ಯಾವುದಾದ್ರೂ ನಿಮಗೆ ತುಂಬ ನೋತನ ಕೊಟ್ಟ ಪ್ರಸಂಗ ನಡೆದಿದೆಯಾ? ನಡೆದಿದೆ, ನನ್ನ ಮೇಲೆ ನನಗೆ ಅಸಹ್ಯ ಬರೋ ಥರ ಆಗಿದೆ. ಹೇಳ್ತೀರಾ? ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ನ ಕರಪ್ಟ್ ಮಾಡಿಬಿಟ್ಟೆ, ಒಬ್ಬಳು ಕಲಾವಿದೆಗೆ ಬ್ಲ್ಯಾಕ್ ಮೇಲ್ ಮಾಡಿ ಅವಳಿದ್ದ ಸಿಚುವೇಶನ್ ನನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡು ಮೋಸ ಮಾಡಿದೆ. ಒಬ್ಬ ನಿಷ್ಠಾವಂತ ಅಧಿಕಾರಿ ವೀಕ್ನೆಸ್ ಜೊತೆ ಆಟ ಆಡಿ ನನ್ನ ಕೆಲಸ ಮಾಡಿಕೊಂಡೆ. ಈಗ ನೀವು ಮಾಡ್ತಾ ಇದ್ದ ಕೆಲಸ ಸರಿಯಲ್ಲ ಅಂತ ನಿಮ್ಗೆ ಗೊತ್ತಿದ್ರು ಸಹ ಆ ಕೆಲಸ ನೀವು ಯಾಕೆ ಮಾಡ್ತೀರಿ ಸಿದ್ಧಾರೆ? ನನಗೆ ಅವತ್ತು ಏನು ಅನಿಸ್ಲಿಲ್ಲ, ಆದರೆ ಇವತ್ತು ಐ ಫೀಲ್ ಅಶೇಮ್ಡ್. ಈ ಸ್ಟಿಂಗ್ ಆಪರೇಷನ್ ಮುಖಾಂತರ, ಅಂದ್ರೆ ಕುಟುಕು ಕಾರ್ಯಾಚರಣೆ ಮುಖಾಂತರ ಲಕ್ಷಾಂತರ ಭ್ರಷ್ಟರನ್ನ ಅವರ ಭ್ರಷ್ಟಾಚಾರನ ಬೆಳಗಿದ ಅಂತ ನೀವು, ನಿಮ್ಗೆ ಹೀಗೆ ಯಾಕೆ ಮಾಡಬೇಕು ಅಂತ ಅನಿಸ್ತು? ಅಂದ್ರೆ ಇಂಥ ಈ ಬದಲಾವಣೆಗೆ ನಿಮ್ಮಲ್ಲಿ ಯಾರು ಕಾರಣ ಮತ್ತೆ ಏನ್ ಕಾರಣ? ನನ್ನ ಪರಿವರ್ತನೆಗೆ ಒಬ್ಬ ದೊಡ್ಡ ಮನುಷ್ಯ ಕಾರಣ. ಈ ಸಮಯದಲ್ಲಿ ಅವರ ಹೆಸರು ಹೇಳೋದು ಸೂಕ್ತ ಅಲ್ಲ ಅಂತ ಭಾವಿಸ್ತೀನಿ. ಆ ದೊಡ್ಡ ಮನುಷ್ಯನ ಮಾತೆ ನನ್ನ ಪರಿವರ್ತನೆ ಆಗೋದಕ್ಕೆ ಕಾರಣ. ಓಕೆ ಓಕೆ, ಈಗ ನೀವು ಪರಿವರ್ತನೆ ಆದ್ರಿ, ಬಹಳ ಸಂತೋಷ. ಆದ್ರೆ ಇಷ್ಟೊಂದು ಪ್ರಕರಣಗಳು, ಇಷ್ಟೊಂದು ಭ್ರಷ್ಟರು, ಇವರೆಲ್ಲರನ್ನ ಜನರ ಮುಂದೆ ಇಡಬೇಕು ಅನ್ನೋ ನಿಮ್ಮ ಆಲೋಚನೆ ಮತ್ತೆ ಈ ಆಲೋಚನೆ ಹಿಂದಿನ ಕಾರಣಗಳೇನು? ನಮ್ಮ ಮಾಸ್ಟರ್ ನನಗೆ ಪಾಠ ಹೇಳ್ಕೊಟ್ಟಂತ ನನ್ನ ಮಾಸ್ಟರ್. ನನ್ನ ಈ 35 ವರ್ಷ ಸರ್ವಿಸ್ನಲ್ಲಿ ನಾನು ಪಾಠ ಹೇಳಿಕೊಟ್ಟ ನನ್ನ ಶಿಷ್ಯರು ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಇನ್ನೂ ಕೆಲವರು ಮಿಲಿಟರಿಗೆ ಸೇರಿ ದೇಶ ಸೇವೆ ಮಾಡ್ತಾ ಇದ್ದಾರೆ. ಇಂಥವರನ್ನ ಕೊಡುಗೆಯಾಗಿ ಕೊಟ್ಟ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋಕ್ಕಾಗದೆ ಆತ್ಮಹತ್ಯೆ ತಪ್ಪು ಅಂತ ಗೊತ್ತಿದ್ರೂ ನೇಣಿಗೆ ಶರಣಾಗ್ತಾ ಇದ್ದೀನಿ. ಮತ್ತೆ ಹೊಸ ಶಕ್ತಿಯಾಗಿ ಹುಟ್ಟಿ ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತೀನಿ. ಜೈ ಹಿಂದ್. ಮತ್ತೆ ನಮ್ಮ ಮಾಸ್ಟರ್ ಹುಟ್ಟು ಬರ್ತಾರೋ ಏನೋ ನಂಗೆ ಗೊತ್ತಿಲ್ಲ, ಅಕಸ್ಮಾತ್ ಅವ್ರು ಏನಾದ್ರು ಹುಟ್ಟು ಬಂದ್ರೆ ಸ್ವಚ್ಛವಾಗಿರೋ ಸಮಾಜ ನೋಡಬೇಕು ಅನ್ನೋದೇ ನನ್ನ ಆಸೆ. ರೈಟ್ ರೈಟ್, ನಿಮ್ಮ ಮಾಸ್ಟರ್ ಮಾತ್ರ 100ಕ್ಕೆ 100 ಸತ್ಯ ಇದೆ. ಈಗೊಂದು ಬ್ರೇಕ್ ತಗೊಳ್ಳೋ ಸಮಯ, ಆದ್ರೆ ಈ ಬ್ರೇಕ್ ತಗೊಳ್ಳೋಕೆ ಮುಂಚೆ
ಸಿದ್ಧವ್ರೆ, ಕಾರ್ಯಕ್ರಮ ವೀಕ್ಷಿಸ್ತಿರೋ ಭ್ರಷ್ಟಾತಿ ಭ್ರಷ್ಟರಿಗೆ ಈ ಕಾರ್ಯಕ್ರಮದ ಮುಖಾಂತರ ಏನಾದರೂ ಹೇಳೋಕೆ ಇಷ್ಟಪಡ್ತೀರಾ? ಕ್ವಿಕ್ ಆಗಿ. ಕರ್ನಾಟಕದ ಪ್ರತಿ ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲಾ ಕೇಂದ್ರಗಳಲ್ಲಿ ಲಕ್ಷಾಂತರ ಜನ ಭ್ರಷ್ಟರಿದ್ದಾರೆ. ಅವರ ಲಿಸ್ಟ್ ಎಲ್ಲ ನನ್ನ ಹತ್ರ ಇದೆ. ಆ ಥರ ನೆಟ್ವರ್ಕ್ ಮಾಡಿದಿರಿ. ಕಕ್ಸೋ ಸಮಯ ಬಂದಿದೆ. ಸಿದ್ಧವ್ರೆ, ಭಾವೋದ್ವೇಗ ಕೊಳಗಾಗ್ಬಿಟ್ರಿ. ಕೂತುಳಿ ಕೂತುಳಿ, ಎಲ್ಲೂ ಹೋಗಿ ಕಾಯ್ತಾ ಇರಿ, ಬೇಗ ಬಂದ್ಬಿಡ್ತೀವಿ. ಈಗ ಒಂದು ಸಣ್ಣ ಬ್ರೇಕ್. ನಮ್ಮ ಬಗ್ಗೆ ಏನಾರು ಹೇಳ್ಬಿಟ್ರ ಮುಂದೇನಾಗತ್ತೋ ನೋಡೋಣ. ಕೆಲವು ಕ್ಷಣಗಳು ಅಷ್ಟೇ, ಜಾಹೀರಾತ್ ಹೆಚ್ಚಿರೋದಿಲ್ಲ. ತೋಳಿ ತೋಳಿ ಬ್ರೆ, ಫೋನ್ ತೋಳಿ. ಸರ್ ಫೋನ್. ಸಿದ್ಧ, ಬ್ರೋಕರ್ ನನ್ನ ಮಗನೇ. ಕಮಿಷನ್ ಆಸೆಗೆ ಎಂಜಲು ತಿನ್ನೋ ನಾಯಿ ನೀನು. ದೊಡ್ಡ ಸೆಲೆಬ್ರಿಟಿ ತರ ಅಲ್ಲಿ ಹೋಗಿ ಕೂತಿದೀಯ, ಕ್ಯಾಮ್ರಾ ಮುಂದೆ ಏನ್ ಬೇಕಾದ್ರೂ ಬಗಳು. ಏಯ್, ಒಂದು ಮಾತು ಜ್ಞಾಪಕ ಇಟ್ಕೋ, ಇವತ್ತೇನಾದ್ರೂ ನನ್ನ ಬಗ್ಗೆ ಅಲ್ಲಿ ಮಾತಾಡಿದ್ರೆ ಸಿದ್ಧ, ನಿನ್ ವಂಶನ ನಿರ್ವಂಶ ಮಾಡ್ಬಿಡ್ತೀನಿ. ಏಯ್, ನೀನ್ ಮಾತಾಡ್ತಿರೋ ಟಿವಿಲಿ ಲೈವ್ ಬರ್ತಾ ಇದೆ ಕಣೋ. ಅದೇ ಅದೇ, ಇರ್ಲಿ ಇರ್ಲಿ ನೋಡಿ, ನಿಮಗೆ ಬೆದರಿಕೆ ಕರೆಗಳಿಗೆ ಬಂದ ಹಾಗೆ ನಮ್ಮ ವಾಹಿನಿಗೂ ಬೆದರಿಕೆ ಕರೆಗಳಿಗೆ ಬರ್ತಾವೆ ಅಂತ ಹೇಳ್ತಿದ್ದಾರೆ. ಆದರೆ ಇದಕ್ಕೆಲ್ಲ ನಾವು ಅಂಜೋದಿಲ್ಲ. ಹಾಂ ಹೇಳಿ, ಮೊದಲಿಗೆ ನೀವು ಯಾವ ಹಗರಣದ ಕುರಿತು ನಮಗೆ ಮಾಹಿತಿ ಕೊಡೋರಿದ್ದೀರಿ? ನನ್ನ ಮಗ ಒಂದು ಪೇಂಟಿಂಗ್ ಮಾಡಿದ್ದ, ಅದರಲ್ಲಿ ಒಂದು ಹಾವು ಮಕ್ಕಳನ್ನ ತಿನ್ನಕ್ಕೆ ಅಂತ ಬಂದು ಹಾಗೆ ಬಿಟ್ಟುಟ್ಟೋಗುತ್ತೆ. ಆದರೆ ಇಲ್ಲಿ ಏನನ್ನ ಮಕ್ಕಳು ಬಿಡಲಿಲ್ಲ. ನೋಡಿ ಸಿಡಿ, ಇದೀಗ ಪ್ರಮುಖ ಸಾಕ್ಷ್ಯ ಕೈ ಸೇರ್ತಾ ಇರುವಂಥದ್ದು. ವೀಕ್ಷಕರೇ, ನೀವೀಗ ನೋಡ್ತಾ ಇರುವಂಥದ್ದು ಸಿದ್ಧ ಅವರು ಮೊದಲ ಹಗರಣದ ಕುರಿತು ಮಾಹಿತಿ ಕೊಡ್ತಾ ಇದ್ದಾರೆ. ಇದರ ಯಥಾವತ್ ಪ್ರಸಾರ ನಿಮ್ಮೆಲ್ಲರಿಗಾಗಿ. ನೀನ್ ಯಾಕೆ ಅವ್ರಿಗೆ ಫೋನ್ ಮಾಡಕ್ ಹೋಗಿದ್ದೆ? ಅಪ್ಪ, ನಿಮಗೆ ಗೊತ್ತಿಲ್ಲದೇನೆ ನಾವು ಸುಮಾರು ಡೀಲಿಂಗ್ಸ್ ಮಾಡಿ ಮುಗಿಸಿದೀವಿ. ಏನು ಡೀಲಿಂಗ್? ನನಗೆ ಗೊತ್ತಿಲ್ದಂಗೆ. ಏಯ್, ಅದೇನು ಅಂತ ಬಾಯ್ಬಿಡ್ರಲ್ಲಿ. ಏಯ್ ಸಿದ್ಧ, ದೇನ ಬಂದು ಅನಾಥಾಶ್ರಮದ ಡೀಲ್ನ ನೀನ್ ಮಾಡ್ಲಿಲ್ಲ. ನಮ್ಮಅಪ್ಪನ್ ಗೊತ್ತಿಲ್ದೇನೆ ಯಾವ ಡೀಲ್ನು ಮಾಡಲ್ಲ ಅಂತಂದೆ. ಆದ್ರೆ ನಿನಗೂ ಗೊತ್ತಿಲ್ದೇನೆ, ನಮ್ಮಅಪ್ಪಂಗೂ ಗೊತ್ತಿಲ್ದೇನೆ ಆ ಡೀಲ್ನ ನಾನ್ ಮಾಡ್ ಮುಗಿಸಿದೀನಿ. ಶಾರ್ಟ್ ಸರ್ಕ್ಯೂಟ್ ಅನ್ನೋ ಹೆಸರಿನಲ್ಲಿ ಅನಾಥಾಶ್ರಮನ ಬೆಂಕಿ ಇಟ್ಟು ನೆಲಸಮ ಮಾಡಿದೆ. ಎಷ್ಟೋ ಜನ ಮಕ್ಕಳು ಸತ್ರು ಸತ್ತಿದಾರ ಬದುಕಿದಾರ ಅಂತ ಕೇಳೋಕೆ ಒಂದು ನಾಯಿನೂ ಇಲ್ಲ ಕಣೋ, ಅನಾಥರು. ಅದೇ ಜಾಗದಲ್ಲಿ ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿ ನಾನ್ ತೋರಿಸ್ತೀನಿ. ದೀನಬಂಧು ಅನಾಥಾಶ್ರಮದ್ದು ಒಂದು ಆಕ್ಸಿಡೆಂಟ್ ಅಂತ ನಾವೇ ನಮ್ಮ ವಾಹಿನಿ ಟೆಲಿಕಾಸ್ಟ್ ಮಾಡಿದ್ವಲ್ಲ ಸರ್. ಅಯೋಗ್ಯನ ಮಕ್ಕಳ, ಈ ನೀಚ್ ಕೆಲಸ ನಿಮ್ದೇನ್ರು? ನನ್ನ ಮಕ್ಕಳು ಚೆನ್ನಾಗಿ ಬಾಳ್ಲಿ ಅಂತ ನಾನು ಕಾಸು ಕಾಸು ಗಂಟೆ ಹಾಕಿ ಹೊಟ್ಟೆ ಕಟ್ಟಿ ಈ ಆಸ್ತಿ ಮಾಡಿದ್ರೆ ನೀವು ದುರಾಸೆಗೆ ಬಲಿಯಾಗಿ ಆ ಅನಾಥ ಮಕ್ಕಳನ್ನ ಸುಟ್ಟು ಬೂದಿ ಮಾಡಿದ್ದೀರಾ. ಏಯ್, ನನ್ನ ಆಸ್ತಿನ ಎಲ್ಲಿಗೆ ಸೇರಿಸ್ಬೇಕೋ ಸರಿಯಾದ ಜಾಗಕ್ಕೆ ಸೇರಿಸ್ತೀನಿ. ನಿಮ್ಗೊಂದು ಕವಡೆ ಕಾಸು ಸಿಕ್ಕಲ್ಲ ಕಣ್ರು. ಉಚ್ಚಯ್ಯ ಬಾಯಿ, ನಿನ್ನೇನೆ ನನ್ನ ಆಸ್ತಿ ಕೇಳೋದು? ಈ ಇಡೀ ಆಸ್ತಿ ಎಲ್ಲ ನಮ್ದೆ. ಏಯ್, ಈ ಮುತ್ಕ ಹೇಳೋಣ. ಒಂದ್ 50-60 ಜನ ಕರ್ಕೊಂಡು ಇಮಿಡಿಯೇಟ್ ಆಗಿ ಚಾನಲ್ ಹತ್ರ ಹೋಗಿ. ನನ್ ಮಗ ಸಿದ್ಧ, ಅವನ ಮನೆಯವರು ಒಬ್ರು ಜೀವಂತವಾಗಿರ್ಬಾರ್ದು. ಬೇಕಾದ್ರೆ ಆ ಚಾನಲ್ ನೇ ಧ್ವಂಸ ಮಾಡ್ಬಿಡಿ. ಓಕೆ ಅಣ್ಣ. ಒದೆ ಬಿದ್ದ ಮೇಲೆ ನಿನ್ ಎದೆಯಲ್ಲಿ ಇರೋ ನೋವು ಓಡಾಯ್ತಾ? ಇಲ್ಲಣ್ಣ. ಈ ಬ್ಲಡ್ ಅಲ್ಲಿ ಲವ್ ಇದೆಯಂತೆ. ವೀಕ್ಷಕರೇ, ತಾವೀಗ ಗಮನಿಸ್ತಿರುವಂತದ್ದು ಸಿದ್ಧ ಅವರು ಕೊಟ್ಟ ಹಗರಣದ ಮೊದಲನೇ ಮಾಹಿತಿಯಿಂದಾಗಿ ಮಿನಿಸ್ಟರ್ ಮಕ್ಕಳು ಸಹ ಅರೆಸ್ಟ್ ಆಗ್ತಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಅರ್ಥವಾಗದ ಪ್ರಶ್ನೆ ಒಂದಿದೆ. ಇಷ್ಟೆಲ್ಲ ಬ್ಲಾಕ್ ಮನಿ ಜನರೇಟ್ ಆಗ್ತಾ ಇದ್ರು ಸಹ ಯಾಕೆ ನಮ್ಮ ಲೋಕಾಯುಕ್ತ ಇನ್ನೂ ಮೌನವಾಗಿದ್ದಾರೆ ಅನ್ನೋದೇ ಪ್ರಶ್ನೆ. ತಾವೇನ್ ಹೇಳ್ತೀರಿ ದೀಕ್ಷಿತ್ ಅವರೇ? ಅವರು ಕೂಡ ನಮ್ಮ ಲಿಸ್ಟ್ ಅಲ್ಲಿ ಇದ್ದಾರೆ. ಒಂದ್ಸಲ ತಪ್ಪು ಮಾಡಿದ್ರು
ನೂರು ಸಲ ತಪ್ಪು ಮಾಡಿದ್ರು, ತಪ್ಪು ತಪ್ಪೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ತಪ್ಪು ಮಾಡಿಬಿಟ್ಟೆ. ರೈಟ್, ಈಗ ತಾವು ಮುಂದೆ ಯಾರನ್ನ ಎಕ್ಸ್ಪೋಸ್ ಮಾಡಬೇಕು ತೀರಿಸಿದ್ದಾವ್ರೆ? ಪೊಲೀಸ್ ಇಲಾಖೆನ? ನನ್ನ ಮಗನ ಹತ್ರ ರಾತ್ರಿ ತಗೊಳ್ಳಪ್ಪ. ಕಂದಾಯ ಇಲಾಖೆನ? ಆರೋಗ್ಯ ಇಲಾಖೆನ? ಆರ್ ಟಿ ಓನ? ಅಥವಾ ಲೋಕಾಯುಕ್ತ ಇಲಾಖೆನೇನ? ಸರ್, ಒಂದು ಸಿಗ್ನೇಚರ್ ಬೇಕಾಗಿತ್ತು. ಓಕೆ, ಸಿದ್ಧ ಅವರು ಅಭೂತಪೂರ್ವ ಸಾಧನೆ ಮಾಡ್ತಿದ್ದಾರೆ ಅನ್ನುವಂಥದ್ದು, ದೇಶದ ಭ್ರಷ್ಟರ ಮುಖವಾಡ ಕಳಚಿ ದೇಶೋಪಕಾರದ ಕೆಲಸ ಮಾಡ್ತಾ ಇದ್ದೀರಿ. ತಾವು ಹಗರಣಗಳನ್ನ ಸಾಕ್ಷ್ಯ ಸಮೇತ ನಮ್ಮ ವೀಕ್ಷಕರ ಮುಂದೆ ಇಡ್ತಾ ಇರೋದ್ರಿಂದ ನಮ್ಮ ವೀಕ್ಷಕರ ಕುತೂಹಲ ಹೆಚ್ಚಲಾಗಿದೆ ಅನ್ನುವಂಥದ್ದು. ಈಗ ಮುಂದಿನ ನಿಮ್ಮ ನಾವಣೆ ಯಾವುದು ಅಂತ ತಿಳಿಸಿದ್ರೆ ನಮ್ಮ ವೀಕ್ಷಕರಿಗೆ ಸತ್ಯಮೇವ ವಿಜಯತೆ ಶೀರ್ಷಿಕೆ ಯಾಕೆ ಅಂತ ಗೊತ್ತಾಗುತ್ತೆ. ಸಿದ್ಧ ಅವರೇ, ವೀಕ್ಷಕರು ಕಾಯ್ತಾ ಇದ್ದಾರೆ. ಬಿರುಗಾಳಿಯೊಂದು ನೆಪಿಸಿ ಇದೇನು ತಂಗಾಳಿದಾರ ಕೂತ್ಬಿಟ್ರಿ? ಇಲ್ಲ ಸರ್, ನಾನು ಇನ್ನು ಮುಂದೆ ಯಾರ ಬಗ್ಗೆನೂ ಮಾಹಿತಿ ಕೊಡೋದಿಲ್ಲ. ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅಬ್ಬಾ, ನನ್ಗೆ ಇವಾಗ ಸಮಾಧಾನ ಆಯ್ತು. ನಿನ್ ಮಾತು ಕೇಳಿ ಕೇಳಿ ಸಮಾಧಾನ ಅನ್ನೋದೇ ಸತ್ತೋಗ್ಬಿಟ್ಟಿದೆ. ನಾನೇನ್ರಿ ಮಾಡ್ದೆ? ಇನ್ನೇನೇ ಮಾಡ್ಬೇಕು? ಅಲ್ಲ, ಒಂದು ನಿಮಿಷ ನೋಡಿ, ನೀವು ನಮಗೆ ಸಕಾರಣ ವಿವರಿಸಿ, ನಮ್ಮ ವೀಕ್ಷಕರು ವಿವರಿಸಿ. ನೀವು ಏಕಾಏಕಿ ನಿರ್ಧಾರಕ್ಕೆ ಬರೋದಕ್ಕೆ ಏನು ಕಾರಣ ವಿವರಿಸಿ. ಮನುಷ್ಯ ಅಂದಮೇಲೆ ತಪ್ಪು ಮಾಡೋ ಸಹಜ. ತಪ್ಪು ಮಾಡಿದವರ ಶಿಕ್ಷೆ ಆಗಲೇಬೇಕು. ಆದರೆ ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಸರ್, ನಾನು ಎರಡು ನಿಮಿಷ ಮೌನ ಆಗಿದ ತಕ್ಷಣ ಎಷ್ಟೋ ಜನ ಭ್ರಷ್ಟಾಚಾರಿಗಳು ಪಶ್ಚಾತ್ತಾಪ ಪಟ್ಟಿದ್ದಾರೋ, ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ದಯಮಾಡಿ ಇವರೆಲ್ಲರೂ ಪರಿವರ್ತನೆ ಆಗೋದಕ್ಕೆ ಒಂದು ಅವಕಾಶ ಕೊಡಲೇಬೇಕು ಸರ್, ಒಂದು ಅವಕಾಶ. ಎಕ್ಸೆಪ್ಟೆಡ್. ಅವಕಾಶ ಸರಿ, ಅವಕಾಶ ಕೊಡೋಣ. ಆದರೆ ಅವಕಾಶ ಕೊಡೋದಾದ್ರೆ ಯಾರಿಗೆ ಮತ್ತೆ ಯಾಕೆ? ಯಾಕೆ ಅಂದ್ರೆ ಪಶ್ಚಾತ್ತಾಪ ಪಟ್ಟವ್ರ ಪಟ್ಟಿಯಲ್ಲಿ ನಾನೂ ಇದ್ದೀನಿ. ನನಗೆ ಒಬ್ಬ ಮಗ ಇದ್ದ, ಪ್ರಹ್ಲಾದ ಅಂತ ಅವನ ಹೆಸರು. ಆ ಪ್ರಹ್ಲಾದ ಹುಟ್ಟಿ ಅವರಪ್ಪ ಹಿರಣ್ಯಕಶ್ಯಪನಿಗೆ ಬುದ್ಧಿ ಕಲಿಸ್ತ. ನನ್ನ ಪ್ರಹ್ಲಾದ ನನಗೆ ಬುದ್ಧಿ ಕಲಿಸೋಕ್ಕೋಸ್ಕರ ಅವನ ಪ್ರಾಣನೇ ಬಿಟ್ಟ. ಐ'ಮ್ ಸಾರಿ. ಹಾಗಾಗಿ ಪರಿವರ್ತನೆ ಆಗೋದಕ್ಕೋಸ್ಕರ ಒಂದು ಅವಕಾಶ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಂದ್ರೆ ನೀವು ಯಾವ ಮಾಹಿತಿ ಕೊಡಲ್ಲ ಅಂತಿದ್ದೀರಿ? ನಾನು ಯಾವುದೇ ಕಾರಣಕ್ಕೂ ಮಾಹಿತಿ ಕೊಡೋದಿಲ್ಲ, ಕೊಡಲ್ಲ. ಅಲ್ಲ ನೋಡಿ, ನೀವು ಕಾರ್ಯಕ್ರಮನ ಇಲ್ಲಿವರೆಗೂ ಮುನ್ನಡೆಸಿ ಈಗ ಹೀಗೆ ಮಾಡೋದು, ಏಕಾಏಕಿ ತೀರ್ಮಾನ ತಗೊಳ್ಳೋದು ತಪ್ಪಾಗುತ್ತೆ. ಟಿವಿಯಲ್ಲಿ ಗಂಡನ್ ನೋಡ್ತಾ ಇದ್ಯಾ? ಅವನ ಹತ್ರನೇ ಹೋಗೋಣ. ಎಷ್ಟಾಕೊಂಡ್ರೆ ಇವಳ ನೀವ್ ಹೇಳ್ತಿರೋ ಸರಿ ಇದೆಯೋ ತಪ್ಪಿದೆಯೋ ಅಂತ ನಾವು ಜನರನ್ನೇ ಕೇಳೋಣಂತೆ. ಒಂದು SMS ಪೂಲ್ ಮಾಡೋಣ. ಬನ್ನಿ, ಇದೀಗ SMS ಪೋಲ್ನ ಫಲಿತಾಂಶ ಹೊರಬಿದ್ದಿದೆ, ಗಮನಿಸೋಣಂತೆ. ಹಗರಣಗಳ ಕರ್ತೃಗಳು ಇವರನ್ನ ಬಹಿರಂಗಪಡಿಸಬೇಕೆ ಅಥವಾ ಬೇಡವೆ? ಸಿದ್ಧ ಅವರ ತೀರ್ಮಾನ ಎಷ್ಟು ಸರಿ ಎಷ್ಟು ತಪ್ಪು ತೆರೆ ಮೇಲೆ. ನೋಡಿದ್ರ ಸರ್, 80% ಜನ ನಾನು ಸರಿ ಇದ್ದೀನಿ ಅಂತ ಪೋಲ್ ಮಾಡ್ತಿದ್ದಾರೆ. ಅಂದ್ರೆ ಇದರರ್ಥ ನಮ್ಮ ನಿಮ್ಮ ಮಧ್ಯ 80% ಜನ ಕರಪ್ಟ್ ಆಗಿದ್ದಾರೆ ಅಂತ. ಇದರರ್ಥ ಇನ್ನೊಂದಾಗುತ್ತೆ, ಲಂಚ ತಗೊಳ್ಳೋದೂ ತಪ್ಪು ಕೊಡೋದೂ ತಪ್ಪು ಅಂತ. ಈಗ ಹೇಳಿ, ಈ 80% ಭ್ರಷ್ಟರನ್ನ ಬರೀ ಜೈಲಿಗೆ ಅಲ್ಲ, ನಮ್ಮ ನಿಮ್ಮ ಮಧ್ಯ ಇರೋ ಚರ್ಚು ಮಸೀದಿ
ದೇವಸ್ಥಾನಕ್ಕೆ ತುಂಬಿದ್ರು ಜಾಗ ಸಾಕಾಗೋದಿಲ್ಲ. ಹಾಗಾಗಿ ನಂದೊಂದು ಸ್ಮಾಲ್ ರಿಕ್ವೆಸ್ಟ್, ಇವರೆಲ್ಲರೂ ಪರಿವರ್ತನೆ ಆಗೋದಕ್ಕೆ ಒಂದು ಅವಕಾಶ ಕೊಡೋಣ. ಯಾಕೆಂದರೆ ಈ ಭಾರತ ದೇಶದ ಮಣ್ಣಲ್ಲಿ ಅಂಥ ಶಕ್ತಿ ಇದೆ. ರೈಟ್, ಈ ನಿಮ್ಮ ಅವಕಾಶ ಕೊಡುವಂತಹ ಮಾತನ್ನು ನಾವು ಒಪ್ಪಕ್ಕಾಗೋದಿಲ್ಲ, ಅದು ಕಷ್ಟವಾಗುತ್ತೆ. ನೋಡಿ, ನಾವು ಸತ್ಯಮೇವ ವಿಜಯತೆ ಅಂತ ಈ ಕಾರ್ಯಕ್ರಮಕ್ಕೆ ಶೀರ್ಷಿಕೆ ಇಟ್ಟಿರುವಂಥದ್ದು ಸತ್ಯವನ್ನು ಬಿಚ್ಚಿಡೋದಕ್ಕಾಗಿ, ಮುಚ್ಚಿಡೋದಕ್ಕಾಗಲ್ಲ. ಏನಿಲ್ಲಿ ಎಸ್ಎಂಎಸ್ ಪೋಲ್ ಎಲ್ಲ ಮಾಡಿದರೆ ಅವರೆಲ್ಲರೂ ಒಬ್ಬರಿಗಿಂತ ಒಬ್ಬರು ಭ್ರಷ್ಟ ಇರ್ತಾರೆ. ಹಾಗಾಗಿ ಇದು ಶೋ ಮಸ್ಟ್ ಗೋ ಆನ್, ನಾವಿಲ್ಲಿ ನಿಲ್ಸೋಕ್ಕಾಗಲ್ಲ ಕಾರ್ಯಕ್ರಮನ. ಇಟ್ ಹ್ಯಾಸ್ ಟು ಗೋ ಆನ್, ಪ್ಲೀಸ್ ಸರ್ ಕಂಟಿನ್ಯೂ ಪ್ಲೀಸ್. ಇಲ್ಲ, ದಯ ಮಾಡಿ ಸರ್, ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ನೀವು ಒಂದು ಅವಕಾಶ ಕೊಡಲೇಬೇಕು ಸರ್. ಯಾರೂ ಬದಲಾಗೋದಿಲ್ಲ, ನನ್ನ ಮಾತನ್ನ ನಾನು ಹೇಳ್ತೀನಿ ಕೇಳಿ. ಇದು ನೇರ ಪ್ರಸಾರ, ನಾನು ಹೇಳ್ತಿದ್ದೀನಿ, ಯಾರೂ ಬದಲಾಗೋದಿಲ್ಲ. ನೋಡಿ, ನಮ್ಮ ಈ ವಾಹಿನಿ ಕಾರ್ಯಕ್ರಮನ ಕೋಟ್ಯಂತರ ಜನ ನೋಡ್ತಾ ಇದ್ದಾರೆ, ಅದರಲ್ಲಿ ಲಕ್ಷಾಂತರ ಜನ ಭ್ರಷ್ಟರೇ ಇರ್ತಾರೆ. ಅದರಲ್ಲಿ ಒಬ್ಬ ಒಬ್ಬ ಬರಲಿ, ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಒಬ್ಬ ಒಪ್ಕೊಂಡು ಬರಲಿ ಸರ್, ಆಗ ನಾನು ನೀವು ಹೇಳಿದ ಒಪ್ಕೋತೀನಿ, ನೀವು ಹೇಳಿದಂಗೆ ಕೇಳ್ತೀನಿ. ಇಲ್ಲಾಂದರೆ ನಿಮ್ಮ ಹತ್ರ ಇರೋ ಮಾಹಿತಿ ನಮ್ಮ ಕೊಡಿ, ನೇರವಾಗಿ ಎಲ್ಲ ಪ್ರಸಾರ ಮಾಡ್ತೀವಿ, ಆ ಮೂಲಕ ಪ್ರಸಾರ ಮಾಡ್ತೀವಿ, ಯಾರ ಅಡ್ಡಿಪಡಿಸೋದು ನಾವು ನಿಲ್ಲಿಸೋದಿಲ್ಲ, ಪ್ಲೀಸ್. ಓಕೆ ವೀಕ್ಷಕರೇ, ನಿಮಗಿದು ಬಹಿರಂಗ ಸವಾಲು. ಟಿ ಜಿ ಎ ಮುಖಾಂತರ ನಿಮಗೊಂದು ಅವಕಾಶ. ಯಾರೇ ತಪ್ಪಿತಸ್ಥರಿರಲಿ, ಅವ್ರು ತಪ್ಪು ಒಪ್ಕೊಳ್ಬೇಕು ಅನ್ನೋದಿದ್ದರೆ ನಮ್ಮ ವಾಹಿನಿಯ ಎಲ್ಲ ಫೋನ್ ಲೈನ್ಗಳು ಆನ್ ಇರುತ್ತವೆ, ವೆಬ್ ಕ್ಯಾಮ್ ಸಹ ಆನ್ ಇರುತ್ತೆ. ಧೈರ್ಯವಂತರು, ಧೈರ್ಯ ಇದ್ದವರು, ತಪ್ಪು ಮಾಡಿದಂಥವ್ರು, ನಾನೀ ತಪ್ಪು ಮಾಡಿದ್ದೇನೆ ಅಂತ ಹೇಳೋ ಧೈರ್ಯ ತೋರಿ ನೆನಪಿರಲಿ. ನಾವು ಚರ್ಚೆ ಮಾಡ್ತಿರುವಂಥದ್ದು ಸತ್ಯಮೇವ ವಿಜಯತೆ ಶೀರ್ಷಿಕೆ ಕಾರ್ಯಕ್ರಮ. ಇಲ್ಲಿ ಸತ್ಯಕ್ಕೆ ವಿಜಯ ಕರೆಗಳು ಸ್ವೀಕರಿಸೋ ಸಮಯ. ಸರ್, ವೆಬ್ ಕ್ಯಾಮ್ ಅಲ್ಲಿ ಯಾರೋ ಬಂದಿದ್ದಾರೆ. ಕನೆಕ್ಟ್, ಪುಟ್ ದೆಮ್ ಆನ್ ಏರ್. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಅಮ್ಮ, ಮಾವ ಬಂದ್ರು. ಈ ನಾಡು ನಮಗ್ ಜನ್ಮ ಕೊಟ್ಟ ತಾಯಿಗಿಂತ ಹೆಚ್ಚು. ಇಂಥ ನಾಡಿನಲ್ಲಿ ನಾನು, ನಂದು, ನನ್ ಸಂಸಾರ ಅನ್ನೋ ಸ್ವಾರ್ಥ ನಮ್ಮೇಲೆ ಸವಾರಿ ಮಾಡ್ತಾ ಇದೆ. ಸಿದ್ದಣ್ಣ, ನಾನ್ ಹೇಳ್ದೆ ಅಂತ ನೀನ್ ಬದಲಾಗಿದ್ದಲ್ದೆ ಇಡೀ ವ್ಯವಸ್ಥೆನೆ ಬದಲಾಯಿಸೋ ಕೊಟ್ಟಿದ್ಯಾಲ, ಹ್ಯಾಟ್ಸ್ ಆಫ್ ಟು ಯು ಮ್ಯಾನ್. ಕದಂಬರು, ಹೊಯ್ಸಳರು, ಚಾಳುಕ್ಯರು, ಒಡೆಯರು ಕರ್ನಾಟಕನ ಕಟ್ಟಿದ್ರು. ಕೃಷ್ಣದೇವರಾಯ, ಕಿತ್ತೂರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನ್ ಆಳಿದ್ರು. ಇಂಥ ಇತಿಹಾಸ ಇರೋ ಈ ನಾಡಿನಲ್ಲಿ ಭ್ರಷ್ಟಾಚಾರ ಅನ್ನೋ ಪಿಡುಗು ತಾಂಡವಾಡ್ತಾ ಇದೆ. ಅದರ ವಿರುದ್ಧ ನೀನ್ ಹೋರಾಟಕ್ಕಿಳಿದು ಬರೀ ಬೌಟಗಳಲ್ಲಿ, ಸಾಹಿತ್ಯಗಳಲ್ಲಿ ಸೀಮಿತ ಆಗಿರೋ ಈ ದೇಶ ಪ್ರೇಮನ ನೀನು ಬಡ್ದೆ ಬಿಸ್ತಾ ಇದೀಯಾ. ರಿಯಲಿ ಯು ಆರ್ ಗ್ರೇಟ್. ಚಂದ್ರು ಅವರೇ, ಹೇಳಿ 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 ಚರಣದಾಸ್ ಅವರೇ. ನೀವು ಅನ್ಕೊಂಡಿರೋದು ತಪ್ಪು. ಧೈರ್ಯ ಇರೋ ಯಾರಾದರೂ ವೀಕ್ಷಕರು ಮುಂದೆ ಬರ್ತಾರ ಅಂತಂದಿದ್ರಲ್ಲ, ನಾನು ಬಂದಿದ್ದೀನಿ. ಆ ಧೈರ್ಯ ನನಗೆ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಹುಟ್ಟಿರೋ ಪ್ರತಿ ಒಬ್ಬನಿಗೂ ಇದೆ. ಈಗ ನಾನು ಒಪ್ಕೊಳ್ತಾ ಇದ್ದೀನಿ, ನಾನು ಅಕ್ರಮವಾಗಿ ಸಂಪಾದನೆ ಮಾಡಿರೋದು 110 ಕೋಟಿ, ಅದರಲ್ಲಿ ಜನಗಳಿಗೆ ಖರ್ಚು ಮಾಡಿರೋದು 9 ಕೋಟಿ, ಇನ್ನು ಖರ್ಚು ಮಾಡಬೇಕಾಗಿರೋದು 101 ಕೋಟಿ. ಆದರೆ ಇನ್ನು ಮುಂದೆ ನನ್ನ ಸಂಪಾದನೆಯಲ್ಲಿ ಪ್ರತಿ 1 ರೂಪಾಯಿಲಿ 50% ಈ ಸಮಾಜಕ್ಕೆ ಎತ್ತಿಡ್ತೀನಿ. ಚರಣದಾಸ್ ಅವರೇ, ಈಗ ನೀವು ಈ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿದ್ದೀರಿ, ಇದರ ಮುಖಾಂತರ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಸ್ನೇಹಿತರೆ, ನ್ಯಾಯವಾಗೋ ಅನ್ಯಾಯವಾಗೋ ನಾವು ದುಡ್ಡನ್ನ ಸಂಪಾದನೆ ಮಾಡ್ತೀವಿ, ಒಳ್ಳೆ ಮನೆ ಕಟ್ಟಿಸ್ತೀವಿ, ದೊಡ್ಡ ಬೆಡ್ರೂಮ್ ಇರುತ್ತೆ, ಅದರಲ್ಲಿ ಕಾಸ್ಟ್ಲಿ ಬೆಡ್ಡು ಕೂಡ ಇರುತ್ತೆ. ಆದರೆ ನಾವು ಯಾವತ್ತಾದರೂ ಒಂದು ದಿನ ಬೆಡ್ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡಿದೀವ? ಇಲ್ಲ. ಯಾಕೆ ಅಂದರೆ ನಾವು ಈ ಜೀವನದಲ್ಲಿ ಯಾವ ಒಂದು ಒಳ್ಳೆ ಕೆಲಸನೂ ಮಾಡಿರಲ್ಲ. ಅದಕ್ಕೆ ನನ್ನ ಹತ್ರ ಕೋಟಿಗಟ್ಟಲೆ ಹಣ ಇದೆ, ಕೆಜಿಗಟ್ಟಲೆ ಚಿನ್ನ ಇದೆ ಅಂತ ಮೆರಿಬೇಡಿ. ನೋಡ್ತಾ ನೋಡ್ತಾ ಹೋದರೆ ಈ ವಿಶ್ವದಲ್ಲಿ ಭೂಮಿ ಅನ್ನೋದು ಒಂದು ಸಣ್ಣ ಇಟ್ಕೆ ಇದ್ದಷ್ಟು, ಅದರಲ್ಲಿ ನೀನೆಷ್ಟು, ನಿನಗಿರೋದೆಷ್ಟು. ಜೀವನ ಅನ್ನೋದು ಒಂದು ಕತೆ ಆದರೆ ನಾವು ಮಾಡೋ ಒಳ್ಳೆ ಕೆಲಸನೇ ಸಾರ್ಥಕತೆ. ಜೈ ಹಿಂದ್. ಮೊದಲಿಂದ ಪಡ್ಕೊಂಡೆ, ಒಂದು ಫ್ಲಾಟ್ ಬರೆಸ್ಕೋ, ಒಂದಷ್ಟು ದುಡ್ಡು ಕಿತ್ಕೋ ಅಂತ.
ಎಂಎಲ್ಎ ಆಗ್ತೀನಿ ಎಂಪಿ ಆಗ್ತೀನಿ ಅಂದ. ಈಗ ಅದು ಇಲ್ಲ ಇದು ಇಲ್ಲ, ನಿನ್ನ ಬಾಯಿಗೆ ಮಣ್ಣು. ನೋಡು ನೋಡು ಹೇ ಕೂತಿದ ನೋಡು, ಸೋಡಾ ಬುಟ್ಟಿ ಹಾಕೊಂಡು ನಿನ್ ಸೊಗಸುಗಾರ. ಬಾಯಿ ಮುಚ್ಕೋ, ನನಗೇನು ಸಿಕ್ಕಿಲ್ಲ ಅಂದ್ಯಲ್ಲ, ಅಂತ ವ್ಯಕ್ತಿ ಜೊತೆ ದೇಹ ನಂಚ್ಕೊಂಡಿದ್ದೀನಿ ನಾನು. ಆ ಕ್ಷಣಗಳೇ ಸಾಕು ನನಗೆ.